ಕಬ್ಬು ಬೆಲೆ ಏರಿಕೆಗಾಗಿ ಪ್ರತಿಭಟನಾ ನಿರತರಾಗಿರುವ ರೈತರಿಗೆ ಶಾಸಕ ರಾಜಶೇಖರ್ ಪಾಟೀಲ್ ಸಾಥ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ದಿನಾಂಕ 16 ಆಗಸ್ಟ್ 2021 ರಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಮುಂದೆ ರೈತರ ಕಬ್ಬಿನ ಬಾಕಿ ಹಣ ಪಾವತಿಸಲು ಆಗ್ರಹಿಸಿ ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಇಂದು ಹುಮ್ನಾಬಾದ್ ಶಾಸಕ ರಾಜಶೇಖರ್ ಬಿ ಪಾಟೀಲ್ ರವರು ಭೇಟಿ ನೀಡಿದರು ಪ್ರತಿಭಟನಾ ನಿರತ ರೈತರಿಗೆ ಸಾಥ್ ನೀಡಿ ಇದೇ ವೇಳೆ ಮಾಧ್ಯಮದ ಜೊತೆಗೆ ಸಂದರ್ಶಿಸಿ ಮಾತನಾಡಿದ ಶಾಸಕ ರಾಜಶೇಖರ್ ಪಾಟೀಲ್ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಕಬ್ಬಿನ ಬೆಲೆ 2400 ರೂಪಾಯಿ ನಿಗದಿ ಮಾಡಲಾಗಿತ್ತು ಆದರೆ ಕೇವಲ 1950 ರೂಪಾಯಿ ನೀಡಲಾಗಿದೆ ಹೀಗಾಗಿ ಬಾಕಿ ಹಣವನ್ನು ಕೊಡಲೇ ಬಿಡುಗಡೆ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹಿಸುತ್ತೇನೆ ನಂತರ ಮುಂಬರುವ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸಕ್ಕರೆ ಸಚಿವರ ಗಮನಕ್ಕೆ ತಂದು ಸರ್ಕಾರದ ಮೇಲೆ ಒತ್ತಡ ಹೇರುವುದಾಗಿ ತಿಳಿಸಿದರು ಜೆಕೆ ನ್ಯೂಸ್ ಕನ್ನಡ ಬೀದರ್ ಇದು ಭ್ರಷ್ಟರ ಪಾಲಿಗೆ ಸಿಮಸ್ವಪ್ನ ಮಹಾಮಾರಿ ರೋಗದ ಬಗ್ಗೆ ಈ ಮೂರನೇ ಅಲೆ ನಿಜವಾಗಲೂ ಎರಡನೇ ಅಲೆಯಲ್ಲಿ ಬೀದರ್ನಲ್ಲಿ ಬಹಳ ತೀವ್ರತೆ ಇತ್ತು ಇವತ್ತು ಜಿಲ್ಲಾಡಳಿತ ಇರಬಹುದು ಡಾಕ್ಟರ್ಸ್ ಇರಬಹುದು ಪೊಲೀಸ್ ಅಧಿಕಾರಿಗಳು ಇರಬಹುದು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಒಗ್ಗಟ್ಟಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಇವತ್ತು ಏನು ಜೀರೋ ಯಾವುದೂ ಕೂಡ ನೆಗೆಟಿವ್ ಪಾಸಿಟಿವ್ ಯಾವುದೂ ಕೂಡ ಬಂದಿಲ್ಲ ಇವತ್ತು ನಾನು ಜಿಲ್ಲೆ ಜನರಿಗೆ ಇವತ್ತು ಕೂಡ ನಾವು ಬಹಳ ಕಾಳಜಿಯಿಂದ ಇರಬೇಕಾಗಿದೆ ಇವತ್ತು ಜೀರೋ ಇದೆ ಅಂತಂದ್ರೂ ಕೂಡ ನಾವೇನು ಮಾಸ್ಕ್ ಧರಿಸತಕ್ಕಂತದ್ದು ಮತ್ತು ಸ್ಯಾನಿಟೈಸರ್ ಮತ್ತು ಡಿಸ್ಟೆನ್ಸ್ ಮೇಂಟೇನ್ ಅದು ಮಾಡಲೇಬೇಕು ಇವತ್ತು ಇದೆಲ್ಲ ಜೀರೋ ಆಗಬೇಕಾಗಿತ್ತು ಅಂದ್ರೆ ಎಲ್ಲರ ಶ್ರಮ ಇದೆ ಮತ್ತು ಇಡೀ ಬೀದರ್ ಜಿಲ್ಲೆ ಜನರು ಕೂಡ ಅದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದ 2 ವರ್ಷ ನಂತರ ಜೀರೋ ಆಗಿದೆ ಅದರಲ್ಲಿ ಕರೋನಾ ಹೋಗಿದೆ ಇಲ್ಲ ನೋಡಿ ತಾವು ಹೇಳ್ತಾ ಇದ್ರಿ ಕರೋನಾ ಹೋಗಿದೆ ಅಂತ ಇಡೀ ರಾಜ್ಯದಲ್ಲಿ ಕೂಡ ನಿನ್ನೆ ಕೂಡ 1280 ಏನೋ ಬಂದಿದೆ ನಾವು ಅದಕ್ಕೆ ನಿರ್ಲಕ್ಷ್ಯ ಮಾಡಕ್ಕೆ ಆಗೋದಿಲ್ಲ ನಾನು ಹುಮ್ನಾಬಾದ್ ಅಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ ಯುವಕರು ವಯವಿದರು ಬಹಳ ಜನ ತೀರಿ ಹೋಗಿದ್ದಾರೆ ಇವತ್ತು ಕೂಡ ನಾವು ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗಿದೆ ಇವತ್ತೆಲ್ಲ ಮನ್ನೆ ಕೂಡ ಮೀಟಿಂಗ್ ಮಾಡಿದ ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇದರ ಬಗ್ಗೆ ಬಹಳ ಗಂಭೀರದಿಂದ ಇರಬೇಕು ಮೂರನೇ ಪ್ರಾರಂಭವಾದರೂ ಕೂಡ ಎಲ್ಲಾ ರೀತಿ ನಾವು ರೆಡಿ ಇರಬೇಕು ಅಂತ ಸರ್ಕಾರಕ್ಕೆ ಹೇಳಿದೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆದರೂ ಕೂಡ ಆ ರೈತರಿಗೆ ನೀವು ಏನೋ 4200 ಕೊಡಬೇಕು ಅದು 4200 ರೂಪಾಯಿ ಮುಡತಕ್ಕಂತ ಕೆಲಸ ಆಗ್ತದೆ ಅಂತ ನಾವು ತಿಳ್ಕೊಂಡೆವು ನಾನು ಸಚಿವರ ಜೊತೆಯಲ್ಲಿ ಕೂಡ ವಾಗ್ವಾದ ಕೂಡ ಆಯ್ತು ತಾವು ನೋಡಿದ್ರಿ ನಾನು ಸಚಿವರಿಗೆ ಇಷ್ಟೇ ಹೇಳಿದಿನಿ ತಾವೇನು ಭರವಸೆ ಕೊಟ್ಟಿದ್ರಿ ಒಬ್ಬ ಕರ್ನಾಟಕ ರಾಜ್ಯದ ಸರ್ಕಾರದ ಸಚಿವರಾಗಿ ತಾವು 2400 ರೂಪಾಯಿ ರೈತರಿಗೆ ಕೊಡ್ತೀರಿ ಅಂತ ತಾವು ಹೇಳಿದ್ರಿ ನಾನು ಇವತ್ತು ರೈತರ ಪರವಾಗಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಏನು ತಾವು 2400 ರೂಪಾಯಿ ಘೋಷಣೆ ಮಾಡಿದ್ರಿ ಅದು ಖಡಾಖಂಡಿತವಾಗಿ ನೀವು ಕೊಡಲೇಬೇಕಾಗ್ತದ ಹಿಂದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಆ ಸಮಯದಲ್ಲಿ ಕೂಡ ಘೋಷಣೆ ಮಾಡಿದಾಗ ಇವರು ಯಾರು ಸಕ್ಕರೆ ಕಾರ್ಖಾನೆಗಳು ದುಡ್ಡು ಕೊಡಲಿಲ್ಲ ಸುಮಾರು 300 ರಿಂದ 350 ರೂಪಾಯಿ ಪ್ರತಿ ಟನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಸುಮಾರು 1800 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡತಕ್ಕಂತ ಕಾಂಗ್ರೆಸ್ ಪಕ್ಷ ಸರ್ಕಾರ ಕೆಲಸ ಮಾಡಿದೆ ಇವತ್ತು ನಾವೇನ್ ಹೇಳ್ತಕ್ಕಂತದ್ದು ಈ ಸರ್ಕಾರಕ್ಕೂ ಕೂಡ ಪ್ರಭು ಚೌಡರು ಒತ್ತಡ ಹಾಕಬೇಕು ಮುಖ್ಯಮಂತ್ರಿಗಳಿಗೆ ಇವತ್ತು ಕೇಂದ್ರದಿಂದ ಕೂಡ ನಮ್ಮ ಬೀದರ್ರವರೇ ಸಚಿವರಾಗಿದ್ದಾರೆ ಭಗವಂತ ಕುಬಾಜಿ ಅವರು ಇವತ್ತು ಡಬಲ್ ಇಂಜಿನ್ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಡಬಲ್ ಇಂಜಿನ್ ಇವತ್ತು ಎರಡು ಇಂಜಿನ್ ಕೂಡಿ ಆ ರೈತರ ಪರವಾಗಿ